ಏಳು ವಚನ ಓದ್ಬೇಕಾ ಕೇಳ್ಕೊಂತೀನಿ ಬ್ರದರ್ ರೆಕಾರ್ಡಿಂಗ್ ಮಾಡ್ತೀರಾ ಒಂದ್ರಿಂದ ಏಳು ವಚನ ಆ ಸರೋಜಸ್ಟರ್ ಓದ್ತೀರಾ ಸರೋಜಸ್ಟ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ

ಎಹೋವನ್ನು ಮುಯಿ ತೀರಿಸುವ ದೇವರು ನಿನ್ನವೆಯ ವಿಷಯವಾದ ದೈವೋಕ್ತಿ ಎಲ್ಶಂ ನೀ ಊರಿನ ನಹೋಮನಿಗೆ ಆದ ದೈವ ದರ್ಶನದ ಗ್ರಂಥ ಯಹೋವನ್ನು ಸ್ವಾಗೌರವವನ್ನು ಕಾಪಾಡಿಕೊಳ್ಳುವ ದೇವರು ಆತನು ಮುಯು ತೀರಿಸುವನು ಹೌದು ಎಹೋವನ್ನು ತೀರಿಸುವವನು ಕೋಪ ಬರಿತನು ಯಹೋವನ್ನು ತನ್ನ ವಿರೋಧಿಗಳಿಗೆ ಮುಯಿ ತೀರಿಸುತ್ತಾನೆ ತನ್ನ ಶತ್ರುಗಳ ಮೇಲೆ ದೀರ್ಘ ರೋಷವ ಯಹೋವನು ದೀರ್ಘ ಶಾಂತನಾಗಿದ್ದರೂ ಆತನ ಶಕ್ತಿಯು ಅಪಾರ ಅಪರಾಧಿಗಳನ್ನು ಶಿಕ್ಷಿಸದೆ ಬಿಡನು ಯಹೋವನು ಬಿರುಗಾಳಿಯಲ್ಲಿಯೂ ತುಫಾನಿನಲ್ಲಿಯೂ ನಡೆಯುತ್ತಾನೆ ಮೋಡಗಳು ಆತನ ಹೆಜ್ಜೆಯಿಂದೇಳುವ ಧೂಳು ಆತನು ಸಮುದ್ರವನ್ನು ಗದರಿಸಿ ಒಣಗಿಸುತ್ತಾನೆ ಸಕಲ ದಿನಗಳನ್ನು ಬತ್ತಿಸುತ್ತಾನೆ ಭಾಷನು ಕರ್ಮೆಲ ಕಂದುತ್ತವೆ ಲೆಬನೋನಿನ ಚಿಗುರು ಬಾಡುತ್ತದೆ ಆತನ ಮುಂದೆ ಬೆಟ್ಟಗಳು ಹದರುತ್ತವೆ ಗುಡ್ಡಗಳು ಕರುಗುತ್ತವೆ ಆತನ ದರ್ಶನಕ್ಕೆ ಭೂಮಿಯು ಕಂಪಿಸುತ್ತದೆ ಹೌದು ಲೋಕವು ಲೋಕ ನಿವಾಸಿಗಳೆಲ್ಲವೂ ತಲ್ಲಣಿಸುತ್ತವೆ ಆತನ ಸಿಟ್ಟಿಗೆ ಯಾರು ತಡೆದಾರು ಆತನ ರೋಷಾಗ್ನಿಗೆ ಯಾರು ನಿಂತಾರು ಆತನ ರೌದ್ರವು ಜ್ವಾಲ ಪ್ರವಾಹದಂತೆ ಹರಿಯುತ್ತದೆ ಬಂಡೆಗಳು ಆತನಿಂದ ಕೆಡವಲ್ಪಟ್ಟಿವೆ ಯಹೋವನು ತನ್ನ ಪ್ರಜೆಯ ಬಾಧಕರಿಗೆ ಮಾಡುವ ದಂಡನೆ ಯಹೋವನು ಒಳ್ಳೆಯವನು ಇಕ್ಕಟ್ಟಿನ ದಿನದಲ್ಲಿ ಆಶ್ರಯದುರ್ಗವಾಗಿದ್ದಾನೆ ತನ್ನ ಮರೆ ಹೋಕ್ಕವರನ್ನು ಬಲ್ಲನು ಆದರೆ ತುಂಬಿ ತುಂಬಿ ತುಳುಕುವ ಜಲಪ್ರವಾಹದಿಂದಲೋ ಎಂಬಂತೆ ನಿನ್ನವೆಯ ಸ್ಥಾನವನ್ನು ತೀರಾ ಹಾಳು ಮಾಡಿ ತನ್ನ ವಿರೋಧಿಗಳನ್ನು ಹಿಂದಟ್ಟಿ ಅಂಧಕಾರಕ್ಕೆ ತಳ್ಳುವನು ಮುಗಿತು ಬ್ರದರ್ ಬ್ರದರ್ ಎಂಟು ಕಂಪ್ಲೀಟ್ ಆಯ್ತು ಹೇಳಿಮನ ಬ್ರದರ್ ಅಂತ ಒಂದೇ ಅಧ್ಯಾಯದಲ್ಲಿ ಒಂಬತ್ತನೇ ವಚನದಿಂದ ಒಂದನೇ ಅಧ್ಯಾಯದಲ್ಲಿ ಒಂಬತ್ತನೇ ವಚನದಿಂದ ಹದಿನೈದು ವಚನವರೆಗೂ ಪೂರ್ತಿಯಾಗಿ ನೀವು ಯಹೋವನಿಗೆ ವಿರುದ್ಧವಾಗಿ ಯಾವ ಕುಯುಕ್ತಿಯನ್ನು ಕಲ್ಪಿಸುತ್ತೀರಿ ಆತನು ಪೂರಾ ಪೂರಾ ಹಾಳು ಮಾಡುವನು ಪ್ರರಡನೆಯ ಸಲ ಉಂಟಾಗಿ ಉಂಟಾಗಬೇಕಾಗಿಲ್ಲ ಆತನ ವೈರಿಗಳು ಮುಳ್ಳುಗಳಂತೆ ಎಣೆದು ಎಣೆದುಕೊಂಡಿದ್ದರು ತಮ್ಮ ಮಧ್ಯದಲ್ಲಿ ಮುಳ್ಳು ಮುಳ್ಳಾಗಿದ್ದರು ತುಂಬಾ ಒಣಗಿದ ಕೊಳ್ಳಿಯ ಕೊಳ್ಳಿಯಂತೆ ಬೆಂಕಿಗೆ ತುತ್ತಾಗುವರು ನಿನವೆಯು ಯಹುವನಿಗೆ ವಿರುದ್ಧವಾಗಿ ದುರಾಲೋಚನೆ ಮಾಡಿ ಕೇಡನ್ನು ಕಲ್ಪಿಸುವವನು ನಿನ್ನೊಳಗಿಂದ ಹೊರಟಿದ್ದಾನೆ ಯಹು ನಿಂತೆನ್ನುತ್ತಾನೆ ನಿನ್ನ ಶತ್ರುಗಳು ಎಷ್ಟು ಪ್ರಬಲರಾಗಿದ್ದರೂ ಅವರ ಸಂಖ್ಯೆ ಎಷ್ಟು ಹೆಚ್ಚಿದ್ದರೂ ಅವರು ಕೆಡವಲ್ಪಡುವರು ಆ ದುರಾಲೋಚನೆಯನ್ನು ಇಲ್ಲವಾಗ ದುರಾಲೋಚಕನು ಇಲ್ಲವಾಗುವನು ನಿನ್ನನ್ನು ಬಾಧಿಸಿದ್ದ ಬಾಧಿಸಿದ್ದಾನೆ ನೀನು ಇನ್ನು ಬಾಧಿಸ ನಿನ್ನನ್ನು ಬಾಧಿಸಿದವನು ಇನ್ನು ಬಾಧಿಸಾನು ಅವನು ಹರ ಅವನು ಹೆರದ ಏರಿದ ನೊಗವನ್ನು ಈಗ ನಿನ್ನ ಮೇಲಿನಿಂದ ಮುರಿದು ಬಿಟ್ಟು ಕಣ್ ಕಣ್ಣಿಗಳನ್ನು ಕಿತ್ತು ಹಾಕುವೆನು ಅಸೂರ್ಯವೇ ನಿನ್ನ ನಿನ್ನ ಹೆ ಹೆಸರಿನ ಸಂತಾನವು ಆ ಬೀಜವು ಇನ್ನೂ ಬಿತ್ತಲ್ಪಡಬಾರದೆಂದು ಯುಹೋನಾದ ನಾನು ಆಜ್ಞಾಪಿಸಿದ್ದೇನೆ ನಿನ್ನ ದೇವರ ಮಂದಿರದೊಳಗಿಂದ ಎತ್ತಿದ ವಿಗ್ರಹವನ್ನು ಎರಕದ ಬೊಂಬೆಯನ್ನು ಕಡಿದು ಬಿಡುವೆನು ನಿನಗೆ ಗೋರಿಯನ್ನು ಸಿದ್ಧ ಮಾಡುವೆನು ನೀನು ನೀನು ತುಚು ಆಹಾ ಆ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ಭೂತನ ಪಾದಗಳು ಪರ್ವತಗಳ ಮೇಲೆ ತ್ವರೆಪಡುವಂತೆಯೂ ಹ್ಮ್ ತ್ವರೆಪಡುವಂತೆಯೂ ಯಹೂದಿವೆ ನಿನ್ನ ಹಬ್ಬಗಳನ್ನು ಆಚರಿಸಿಕೋ ನಿನ್ನ ಅರಕೆಗಳನ್ನು ಸಲ್ಲಿಸು ಆ ದುಷ್ಟನು ಇನ್ನು ಮುಂದೆ ನಿನ್ನನ್ನು ಹಾದು ಹೋಗಾನು ತೀರಾ ನಾಶವಾಗಿದ್ದಾನೆ ಥ್ಯಾಂಕ್ ಯು ಬ್ರದರ್ ಎರಡನೇ ಅಧ್ಯಾಯ ಹದ್ಮೂರ್ ವಚನ ಇದೆ ಸೊ ಅದರಲ್ಲಿ ಏಳು ವಚನ ಒಂದರಿಂದ ಎರಡನೇ ಅಧ್ಯಾಯ ಒಂದರಿಂದ ಏಳು ವಚನ ಕಮಲಮಸ್ತ ಓದಕ್ಕಾಗುತ್ತ ನೀನೇವಿಯು ಮುತ್ತಿ ಮುತ್ತಿಗೆಯು ಸೂರೆ ಸೂರೆಯು ನೀನೇವೆಯೇ ಚದರಿಸುವ ಚದರಿಸುವವನು ನಿನಗೆ ಮುಖಾಮುಖಿಯಾಗಿ ಬಂದಿದ್ದಾನೆ ಪೌಳಿ ಗೋಡೆಯನ್ನು ಕಾಯಿ ಕಾಯಿ ದಾರಿ ದಾರಿಯ ಮೇಲೆ ಕಣ್ಣಿಡು ನಿನ್ನ ಸೊಂಟ ನಿನ್ನ ಸೊಂಟವನ್ನು ಬಲಪಡಿಸಿಕೋ ನಿನ್ನ ಶಕ್ತಿಯನ್ನು ಚೆನ್ನಾಗಿ ದೃಢಪಡಿಸಿಕೊ ಆಹಾ ಯೋಹವನ್ನು ಯಾಕೋಬಿನ ಅತ್ ಅತಿಶಯವನ್ನು ಇಸ್ರಾಯಲ್ಲಿನ ಅತಿಶಯವನ್ನು ಸಹ ಪುನಃ ಪುನರ್ಜೀ ಪುನರ್ಜೀವನ ಪುನರ್ಜೀವನ ಮಾಡುವನು ಸೂರೆಗಾರ ಸೂರೆಗಾರರು ಅವುಗಳನ್ನು ಸೂರೆಗೈದು ಅವುಗಳ ಶಾಖೆಗಳನ್ನು ಹಾಳು ಮಾಡಿದ್ದರಷ್ಟೇ ಶತ್ರುವಿನ ಶೂರರ ಗುರಾಣಿಯು ರಕ್ತವರ್ಣ ವರ್ಣವಾಗಿದೆ ಪರಾಕ್ರಮಿಗಳು ಉಡುಪು ಕಿರಿ ಕಿರಿ ಮಂ ಮಂಜಿಯದು ಅವನ್ ಅವನ ಸನ್ವಾ ಸನ್ನ ಸನ್ವಹ ದಿನ ದಿನದಲ್ಲಿ ರಥಗಳು ಉಕ್ಕು ತಳ ತಳ ತಳಿಸುತ್ತದೆ ಈಟಿ ಈಟಿಗಳು ಜುಳಿ ಜುಳಿಸುತ್ತವೆ ಪಟ್ಟಣದ ಹೊರಗೆ ದ ರಥ ರಥಗಳು ರಭ ರಭಸದಿಂದ ತಿರುಗಾಡುತ್ತವೆ ಮೈದಾನದಲ್ಲಿ ದೃಢದೃ ದಡದಡ ಓಡುತ್ತವೆ ಪಂಜುಗಳಂತೆ ಬೆಳಗುತ್ತವೆ ಮಿಂಚುಗಳ ಹಾಗೆ ಹಾರುತ್ತವೆ ಪಟ್ಟಣದ ಅರಸನು ತನ್ನ ಸರದಾರರನ್ನು ಸನ್ಮಾನಿ ಸ ಸನ್ಮರಿಸ ಸನ್ಮರಿಸುತ್ತಾರೆ ತಾನೆ ಹೋಗುತ್ತಾ ಮುಗ್ಗರಿಸುತ್ತಾರೆ ಪೌಳಿ ಗೋಡೆಗೆ ಓಡುತ್ತಾರೆ ಮರೆಯು ಮರೆಯು ನಿಲ್ಲಿ ನಿಲ್ಲಿಸಲ್ಪಟ್ಟಿದೆ ನದಿ ದ್ವಾರಗಳು ತೆರೆಯಲ್ಪಟ್ಟಿವೆ ಅರಮನೆಯ ಕೊರಗಿ ಅರ ಅರಮನೆಯು ಕೊರಗಿ ಹೋಗುತ್ತದೆ ವಸ್ತ್ರವನ್ನು ಕಿತ್ತು ರಾಣಿಯ ರಾಣಿ ರಾಣಿಯನ್ನು ಬಯಲಿಗೆ ತರ ತರಲು ಆಕೆಯ ತೊತ್ತುಗಳು ಎದೆ ಬಿಡಿಸ್ ಬಿಡಿದು ಆ ಬಿಡಿದುಕೊಂಡು ಪಾರಿವಾಳಗಳಂತೆ ಮ ಮುಲುಗುತ್ತಾರೆ ಪುರಾತನ ಕಾಲದ ಕಾಲದಿಂದ ನೀನೇವೇ ನೀನೇವೆಯೂ ಬ್ರದರ್ ಯೋಜ್ಞಾಚಂದರಿಗೆ ಓದಿದೆನ್ ಬ್ರದರ್ ಆ ಥ್ಯಾಂಕ್ ಯು ಅಮ್ಮ ಸರ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಆ ಬ್ರದರ್ ಆ ಎನ್ನಿ ಅಧ್ಯಾಯ ಎಂಟ್ರಿಂದ 13 ವರೆಗೂ ಪೂರ್ತಿಯಾಗಿದೆ ಆ ಸರಿ ಓಕೆ ನೀನೇವೇ ನೀರು ತುಂಬಿದ ಕೆರೆಯಂತೆ ಇರುತ್ತದೆ ಆಹಾ ಒಡೆದು ಒಡೆದು ಓಡುವ ನೀರಿನಂತೆ ಅದರ ನಿವಾಸಿಗಳು ಓಡಿ ಹೋಗುತ್ತಾರೆ ನಿಲ್ಲಿರಿ ನಿಲ್ಲಿರಿ ಎಂದು ಅಪ್ಪಣೆಯಾದರೂ ಯಾರು ಹಿಂದೆ ನೋಡರು ಬೆಳ್ಳಿಯನ್ನು ಮಾಡಿರಿ ಬಂಗಾರವನ್ನು ಕೊಳ್ಳೆ ಒಡೆಯಿರಿ ಕೂಡಿಸಿಟ್ಟಿದ್ದಕ್ಕೂ ಸಕಲ ವಿಧ ಶ್ರೇಷ್ಠ ವಸ್ತುಗಳಿದ್ದು ಪಾರ ಪಾರವೇ ಇಲ್ಲ ನಾಗರಿಯು ಬರಿದಾಗಿದೆ ಪಟ್ಟ ಬಟ್ಟ ಬಾರಿದಾಗಿದೆ ಬೀಳು ಬಿದ್ದಿದೆ ಎದೆಯು ನೀರಾಗಿ ಹೋಗಿದೆ ಮೊಣಕಾಲುಗಳು ಅದರುತ್ತವೆ ಎಲ್ಲರ ಸೊಂಟಗಳು ವೇದನೆಯಾಗಿವೆ ವೇದನೆಯಾಗಿದೆ ಎಲ್ಲರ ಮುಖಗಳು ಬಾಡಿವೆ ಮೃಗರಾಜರ ಗವಿ ಪ್ರಾಯದ ಸಿಂಹಗಳ ಅಂಕೆಯಲ್ಲಿವೆ ಸಿಂಹ ಸಿಹಿ ಸಿಹಿ ಸಿಂಹದ ಮರಿ ಇವುಗಳು ಯಾರಿಗೂ ಎದರದೆ ತಿರುಗುತ್ತಿದ್ದವಲ್ಲವೇ ಅಲ್ಲಿ ಸಿಂಹವು ತನ್ನ ಮರಿಗಳಿಗಾಗಿ ಬೇಕಾದಷ್ಟು ಬೇಟೆಯನ್ನು ಸೀಳುತ್ತಿತ್ತು ತನ್ನ ಸಿಹಿಗಳಿಗಾಗಿ ಮೃಗಗಳ ಕುತ್ತಿಗೆಯನ್ನು ಇಸುಕುತ್ತಿತ್ತು ತನ್ನ ಗವಿಯನ್ನು ಬೇಟೆಯಿಂದಲೂ ತನ್ನ ಅಹ್ ಅಂಕೆಗಳನ್ನು ಕೊಂದ ಮೃಗಗಳಿಂದಲೂ ತುಂಬಿ ತುಂಬಿಸಿತ್ತು ಸೇನಾಧಿಸ್ಪರನಾದ ಯಹೋವನ್ನು ಇಂತೆನ್ನುತ್ತಾನೆ ಆಹಾ ನಾನು ನಿನಗೆ ವಿರೋಧವಾಗಿದ್ದೇನೆ ನಿನ್ನ ರಥಗಳನ್ನು ರಥಗಳನ್ನು ಸುಟ್ಟು ಹೊಗೆ ಹಾಯಿಸುತ್ತವೆ ಕತ್ತಿಯು ನಿನ್ನ ಪ್ರಾಯದ ಸಿಂಹಗಳನ್ನು ಬಿಡುವುದು ನಿನಗೆ ಸಿಕ್ಕಿದ ಬೇಟೆಯನ್ನು ಲೋಕದೊಳಗಿಂದ ನಿರ್ಮಲ ಮಾಡುವೆನು ನಿನ್ನ ರಾಯಭಾರಿಗಳ ಧ್ವನಿಯು ಇನ್ನು ಕೇಳಿಸದು ಥ್ಯಾಂಕ್ ಯು ಬ್ರದರ್ ಮೂರನೇ ಅಧ್ಯಯನ ಒಂದರಿಂದ ನವೋಮ ಪ್ರವಾದನ ಗ್ರಂಥ ಮೂರನೇ ಅಧ್ಯಾಯ ನಿನವೆಯ ಧ್ವಜ ಧ್ವಂಸವು ನ್ಯಾಯ ಅಯ್ಯೋ ರಕ್ತಮಯ ಕುರಿಯ ಗತಿಯನ್ನು ಏನು ಎಂದು ಹೇಳಲಿ ಅದು ಸುಳ್ಳಿನಿಂದಲೂ ಸುಲಿಗೆಯಿಂದಲೂ ತುಂಬಿದೆ ಕೊಳ್ಳೆ ಹೊಡೆಯುವುದನ್ನು ಬಿಡುವುದೇ ಇಲ್ಲ ಅಹಾ ಚಾಟಿಯ ಚಟಚಟ ಶಬ್ದ ಚಕ್ರಗಳ ಚಿತ್ಕಾರ ಕುದುರೆಗಳ ಬರದೌಡು ರಥಗಳ ಹಾರಾಟ ರಾಹುತರ ರಭಸ ತಳತಳಿಸುವ ಕತ್ತಿ ಮಿಂಚುಗಳ ಈಟಿ ಅಸಂಖ್ಯಾತ ಹತರು ಶವಗಳ ಮಹಾರಾಶಿ ಸತ್ತವರು ಲೆಕ್ಕವೇ ಇಲ್ಲ ನುಗ್ಗುವವರು ಅವರ ಹೆಣಗಳನ್ನು ಎಡುತ್ತಾರೆ ಅತಿ ಸುಂದರಿಯು ಮಂತ್ರ ತಂತ್ರ ನಿಪುಣಳು ಜನಾಂಗಗಳನ್ನು ತನ್ನ ಸೂಳೆತನದಿಂದ ಕುಲಗಳನ್ನು ತನ್ನ ಮಂತ್ರ ತಂತ್ರಗಳಿಂದ ಗುಲಾಮತನಕ್ಕೆ ತಂದವಳು ಆದ ಸೂಳೆಯ ಲೆಕ್ಕವಿಲ್ಲದ ಸೂಳೆತನಗಳ ನಿಮಿತ್ತ ಇದೆಲ್ಲ ಆಗುವುದು ಸೇನಾಧೀಶ್ವರ ಯಹೋ ಇಂತಿಯನ್ನು ತಾನೆ ನಾನು ನಿನಗೆ ವಿರುದ್ಧನಾಗಿದ್ದೇನೆ ನಿನ್ನ ನೆರಿಗೆಯನ್ನು ನಿನ್ನ ಕಣ್ಣ ಮುಂದೆ ಕೇಳಿಸುವೋ ನಿನ್ನ ಬೆತ್ತಲೆತನವನ್ನು ಜನಾಂಗಗಳಿಗೆ ತೋರಿಸುವೆನು ನಿನ್ನ ಅವಮಾನವನ್ನು ರಾಜ್ಯಗಳಿಗೆ ಕಾಣಿಸುವೆನೋ ನಿನ್ನ ಮೇಲೆ ವಲಸನ್ನು ಹಾಕಿ ಮಾನ ಕಳೆದು ನಿನ್ನನ್ನು ನೋಟವನ್ನಾಗಿ ಮಾಡುವೆನು ನಿನ್ನನ್ನು ನೋಡು ಪ್ರತಿಯೊಬ್ಬನು ನಿನ್ನ ಕಡೆಯಿಂದ ಓಡಿ ಹೋಗಿ ನಿನ್ನವೇ ಇವು ಹಾಳಾಯ್ತಲ್ಲ ಯಾರು ಗೋಳಾಡರು ನಿನ್ನನ್ನು ಸಂತೈಸತಕ್ಕವರು ನನ್ನಲ್ಲಿ ಎಲ್ಲಿ ಸಿಕ್ಕಾರು ಅಂದುಕೊಳ್ಳುವನು ನೀನವೆಯ ನಾಶನವೂ ಖಂಡಿತ ನೀ ನೀನು ನೋ ಆ ಮೋನನಿಗಿಂತ ಭದ್ರವಾಗಿದ್ದೀಯೋ ಅದು ನೈಲಿನ ಪ್ರವಾಹಗಳಲ್ಲಿ ನೆರೆಯಾಗಿತ್ತು ನೀರು ಅದನ್ನು ಸುತ್ತಿಕೊಂಡಿತ್ತು ಮಹಾ ನದಿಯು ಅದಕ್ಕೆ ಗೋಡೆ ಗೋಡೆ ಜಲಾಶಯವು ಅದರ ದುರ್ಗ ಕೂಶ್ ಮತ್ತು ಐಗುಪ್ತ ಅದರ ಅಪಾರ ಬಲ ಪುಟರು ಲೋಪ್ಯರು ಅದಕ್ಕೆ ಸಹಾಯಕರು ಆದರೂ ಅದು ಗಡಿಪಾರಾಗಿ ಸೆರೆ ಅದರ ಮಕ್ಕಳು ಪ್ರತಿ ಬೀದಿಯ ಕೊನೆಯಲ್ಲಿ ಬಂಡೆಗೆ ಅಪ್ಪಡಿಸುವರು ಅದರ ಘನವಂತರಿಗೋಸ್ಕರ ಚೀಟು ಹಾಕಿದರು ಅದರ ಮಹನೀಯರೆಲ್ಲರನ್ನು ಸಂಕೋಲೆಗಳಿಂದ ಬಂಧಿಸಿದರು ದೇವರಿಗೆ ಸ್ತೋತ್ರ ಅಧ್ಯಾಯ ಹನ್ನೊಂದನೇ ವಚನದಿಂದ ಹತ್ತೊಂಬತ್ತು ವಸನವರೆಗೂ ಗೌರಮ ಸ್ಟರ್ ಇದ್ರದರ್ ನಾನು ನೀವು ಡ್ಯೂಟಿಯಲ್ಲಿ ಇರ್ತೀರ ಅನ್ಕೊಂಡೆ ಸಾರಿ ಮೂರನೇ ಅಧ್ಯಾಯ ಹನ್ನೊಂದರಿಂದ ಹತ್ತೊಂಬತ್ತವರೆಗೂ ಓದಿಸಿ ನೀನು ಕೋಲಾಡುವಿ ಬಲ ಬಲಲಿ ಹೋಗುವಿ ಬಲಲಿ ಹೋಗಿವಿ ನೀನು ಶತ್ರುವಿನ ನಿಮಿತ್ತ ಆಶ್ರಯವನ್ನು ಹುಡುಕುವಿ ನಿನ್ನ ಕೋಟೆಗಳೆಲ್ಲ ಮೊದಲು ಮಾ ಮಾ ಮಾಗಿದ ಹಣ್ಣುಗಳ ಹಂಚೂರದ ಮರಗಳಂತಿರುವವು ಆ ಮರಗಳನ್ನು ಅಲ್ಲಾಡಿಸಿದರೆ ಹಣ್ಣು ತಿನ್ನುವವನ ಬಾಯಿಗೆ ಬೀಳುವುದು ಹಾ ಹಾ ನಿನ್ನಲ್ಲಿನ ಜನರು ಹನ್ ಹನ್ ಹೆಣ್ಣಿ ಹೆಣ್ಣಿಗರು ನಿನ್ನ ದೇಶದ ಬಾಗಿಲುಗಳು ನಿನ್ನ ಶತ್ರುಗಳಿಗೆ ತೆರೆದು ಹಾಕಿವೆ ಬೆಂಕಿಯು ನಿನ್ನ ಆಗುಳಿಗಳನ್ನು ನುಂಗಿ ಬಿಟ್ಟಿದೆ ಮುತ್ತಿಗೆಯ ಕಾಲಕ್ಕೆ ನೀರನ್ನು ಸೇದಿ ಸೇದಿಟ್ಟುಕೋ ನಿನ್ನ ಗುರುಜುಗಳನ್ನು ಬಲಪಡಿಸಿಕೊ ಮಣ್ಣಿಗೆ ಇಲಿ ಜೇಡಿಯನ್ನು ತುಳಿ ಇಟ್ಟಿಗೆಯ ಅಚ್ಚನ್ನು ಹಿಡಿ ಇದ್ದಲ್ಲಿಯೇ ಇದ್ದಲ್ಲಿಯೇ ಬೆಂಕಿಯು ನಿನ್ನನ್ನು ನುಂಗುವುದು ಕತ್ತಿಯು ನಿನ್ನನ್ನು ಕಡಿದು ಬಿಡುವುದು ಮಿಡತೆಗಳು ಪಾದಿಯಲ್ಲಿ ನುಂಗಲ್ಪಡುವಿ ನಿನ್ನ ಜನಸಂಖ್ಯೆಯು ಮಿಡತೆಗಳಷ್ಟು ಅಸ ಅಸಂಖ್ಯಾತವಾಗಲಿ ಗುಂಪು ಮಿಡತೆಗಳಷ್ಟು ಅಪರಿಮಿತವಾಗಲಿ ನಿನ್ನ ವರ್ತಕರ ಸಂಖ್ಯೆಯನ್ನು ಆಕಾಶದ ನಕ್ಷ ನಕ್ಷತ್ರಗಳಿಗಿಂತ ಹೆಚ್ಚಿಸುತ್ತಿ ಆದರೇನು ಮಿಡತೆಯು ರೆಕ್ಕೆಗಳ ಪರೆಯನ್ನು ಅರಿದುಕೊಂಡು ಹರಿದುಕೊಂಡು ಹಾರಿ ಹೋಗು ಬಿಡುವುದಷ್ಟೇ ನಿನ್ನ ಪ್ರಭುಗಳು ಮಿಡತೆಗಳಂತಿದ್ದಾರೆ ಮಿಡತೆಯು ತಂದು ಶೀತ 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 ದಿನದಲ್ಲಿ ಬೇಲಿಗೆ ಬೆಳಿಗಳೊಳಗೆ ಇಳಿದಿತ್ತು ಹೊತ್ತು ಹುಟ್ಟಿದಾಗ ಓಡಿ ಹೋಗಿ ಯಾರಿಗೂ ಗೊತ್ತಾಗದ ಸ್ಥಳದಲ್ಲಿ ಹಡಗುವ ಪ್ರಕಾರ ನಿನ್ನ ಸೇನಾಧಿಪತಿಗಳು ಮಾಯವಾಗುವ ಮಾಯವಾಗುತ್ತಾರೆ ಅಶ್ವೂರ್ಯದ ಅರಸನೆ ನಿನ್ನ ದೇಶ ಪಾಲಕರು ದೀರ್ಘ ನಿದ್ರೆ ಮಾಡುತ್ತಿದ್ದಾರೆ ನಿನ್ನ ಮಹಾ ನಿಯ ಮಹಾ ಹೊರಗಿ ಹೋಗುತ್ತಿದ್ದಾರೆ ನಿನ್ನ ಪ್ರಜೆಗಳು ಬೆಟ್ಟಗಳಲ್ಲಿ ಚದ ಚದರಿದ್ದ ಚದರಿದ್ದ ಚದರಿದ್ದಾರೆ ಅವರನ್ನು ಕೂಡಿಸ ತಕ್ಕವರು ಯಾರು ಇಲ್ಲ ನಿನ್ನ ಗಾಯವು ಗುಣ ಹೊಂದದು ನಿನ್ನ ಪೆಟ್ಟು ಗಾಡದ್ದು ಗಡ ಗಡಸು ನಿನ್ನ ಸುತ್ತಿಯ ಸುತ್ತಿಯನ್ನು ನಿನ್ನ ಸುದ್ದಿಯನ್ನು ಕೇಳಿದವರೆಲ್ಲರೂ ನಿನಗೆ ಕೆಡುಕಿ ಕೆಡುಕಿಗೆ ನಿತ್ಯವೂ ಗುರಿ ಗುರಿಯಾಗದವರು ಎಲ್ಲಿದ್ದಾರೆ ಓದಿರುವಂತ ಎಲ್ಲಾ ಸೌಗರೂ ತಂದೆಯಾದ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ ಕೊನೆ ಒಂದು ಮುಕ್ತಾಯ